ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಂ ರಿಪಾಪಕ್ಷ ಸೊ ನೋಡಿರಿ ಇತ್ತಿನ ಒಂದು ಒಂದು ಪಿ ಎಸ್ ಐ ಪ್ರಬಂಧದ ಸೀರೀಸಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಮಿಡ್ ಡೇ ಮೀಲ್ಸ್ ಮತ್ತು ಪೋಷಣ್ ಅಭಿಯಾನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಯಾಕಪ್ಪ ಅಂದರೆ ಮೊನ್ನೆ ಏನು ಮಾಡಿದ್ರು ಅಂದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿಯವರು ಕ್ವಶನ್ ಮಾಡಿದರು ಸೊ ನೀವು ಕೋವಿಡ್ ನೈನ್ಟೀನ್ ಆದಮೇಲೆ ಏನೇನು ಮಿಡ್ ಡೇ ಸ್ಕೀಮ್ ಮಿಡ್ ಡೇ ಮೀಲ್ ಸ್ಕೀಮ್ ಇರಲಿ ಅಥವಾ ಪೋಷಣ್ ಅಭಿಯಾನ ಇರಲಿ ಅದ್ರ ಮೇಲೆ ಏನೇನು ಕ್ರಮ ಕೈಗೊಂಡಿದ್ದೀರಾ ಹಾಗಾಗಿ ನಿಮ್ಮ ನ್ಯೂಟ್ರಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳಿದರು ಸೊ ನೋಡಿರಿ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಹಿಂದೂ ಆರ್ಟಿಕಲ್ನ ಪೇಸ್ಟ್ ಮಾಡಿದ್ದೀನಿ ಅಲ್ಲೇನು ಹೇಳ್ತಾರಪ್ಪ ಅಂದರೆ ದ ನ್ಯೂಟ್ರಿಷನ್ ಫಾಲೋ ಔಟ್ ಆಫ್ ಸ್ಕೂಲ್ ಕ್ಲೋಜರ್ಸ್ ಅಂದರೆ ಈಗ ಏನಾಗ್ತಿತ್ತು ಅಂದರೆ ಶಾಲೆ ಪ್ರಾರಂಭ ಆಗಿದ್ದರೆ ಅಲ್ಲಿ ಶಾಲೆಗೆ ಮಕ್ಕಳು ಬರ್ತಿದ್ರು ಆವಾಗ ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂದರೆ ಮಧ್ಯಾಹ್ನದ ಬಿಸಿ ಊಟನ ಊಟ ಮಾಡ್ತಿದ್ರು ಸೊ ಅವ್ರಿಗೆ ಏನಾಗ್ತಿತ್ತು ಅಂದರೆ ಸರ್ಕಾರದಿಂದ ತಕ್ಕ ಮಟ್ಟಿಗೆ ಒಂದಿಷ್ಟು ಪೋಷಕಾಂಶ ಇರ್ಬೋದು ಪೋಷಣೆ ಸಿಕ್ತಿತ್ತು ಬಟ್ ಈಗೇನಾಗ್ತಿದೆ ಅಂದರೆ ಎರಡು ವರ್ಷದಿಂದ ಶಾಲೆ ಕ್ಲೋಸ್ ಆಗಿರೋದ್ರಿಂದ ಏನಾಗ್ತಿದೆಯಪ್ಪ ಮಿಡ್ ಡೇ ಮೀಲ್ ಇಲ್ಲ ಅಂದರೆ ಮಧ್ಯಾಹ್ನದ ಬಿಸ್ಯೂಟನ್ನು ನಾವೇನು ಮಾಡ್ತಿದ್ವಿ ಅಂದರೆ ಪ್ರೊವೈಡ್ ಮಾಡ್ತಾ ಇಲ್ಲ ಹಾಗಾದರೆ ಈಗೇನಾಗಿದೆ ಪೋಷಣೆ ಕಮ್ಮಿಯಾಗಿದೆ ಹಾಗಾಗಿ ಆಗಿದ್ದ ಕಾರಣ ನೀವು ಸರ್ಕಾರದವರು ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದೀರ ಅಂತವರು ಕ್ವಶನ್ನ ರೈಸ್ ಮಾಡಿದರು ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂದರೆ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮಿನೇಷನಲ್ಲಿ ನಿಮಗೆ ಏನು ಕೇಳ್ಬೋದಪ್ಪ ಅಂದರೆ ಭಾರತಕ್ಕೆ ಆಹಾರ ಭದ್ರತೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಇದೆಯಾ ಅಂತ ಕೇಳ್ಬೋದು ಅಥವಾ ನಿಮ್ಮ ಭಾರತದಲ್ಲಿ ಏನಂದರೆ ಯಾಕೆ ಈ ಪೋಷಣೆ ಪೋಷಕಾಂಶದ ಕೊರತೆ ಇನ್ನೂ ಕಮ್ಮಿ ಆಗಿಲ್ಲ ವೈ ಇಂಡಿಯಾ ಇಸ್ ನಾಟ್ ಇಂಪ್ಲಿಮೆಂಟೆಡ್ ದ ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ಕೂಡ ಕೇಳ್ಬೋದು ಸೊ ಈ ಥರ ಕ್ವಶನ್ಸ್ ಕೇಳಿದಾಗ ನಿಮಗೆ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಮಿಡ್ ಡೇ ಮೀಲ್ ಸ್ಕೀಮ್ ಬಗ್ಗೆ ಗೊತ್ತಿರಬೇಕು ಜೊತೆಗೇನಂದರೆ ಪೋಷಣ್ ಅಭಿಯಾನ ಅಂದರೆ ಅಂತ ಏನು ಗೊತ್ತಿರಬೇಕು ಸೊ ಅದರಲ್ಲಿ ಏನೇನು ಬದಲಾವಣೆ ಇದೆ ಅನ್ನೋದು ಸಹ ಗೊತ್ತಾಗಬೇಕು ಸೊ ನೋಡಿರಿ ಈ ಮಿಡ್ ಡೇ ಮೀಲ್ ಸ್ಕೀಮ್ ಇದೆಯಲ್ಲ ಇದೇನಪ್ಪ ಅಂದರೆ ಭಾರತದ ಒಂದು ಇನಿಷಿಯೇಟಿವ್ ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತಂದ್ರೆ ಅಂದರೆ ನೋಡಿರಿ ಈ ಮಿಡ್ ಡೇ ಮೀಲ್ ಸ್ಕೀಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ನಮ್ಮ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲೇ ಏನಾಯಿತಪ್ಪ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಸ್ಟಾರ್ಟ್ ಆಯಿತು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಆಗಿನ ಮದ್ರಾಸ್ ಪ್ರಾವಿನ್ಸಲ್ಲಿ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಇದನ್ನು ಸ್ಕೂಲಿಗೆ ಇಂಟ್ರಡ್ಯೂಸ್ ಮಾಡಿದವರು ಯಾರಪ್ಪ ಅಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕೆ ಕಾಮರಾಜನವರು ಸೊ ನೋಡಿರಿ ಫಸ್ಟ್ ಸ್ಟೇಟ್ ಯಾವುದಪ್ಪ ಅಂದರೆ ತಮಿಳ್ನಾಡು ಸೊ ಯಾರು ಚೀಫ್ ಮಿನಿಸ್ಟ್ರ್ ಇದ್ರು ಅಂತ ಕೇಳಿದರೆ ನಿಮಗೆ ಕೆ ಅವರು ಸೊ ಇವರು ಏನು ಮಾಡ್ತಾರಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಅವಾಗ ಏನಾಗ್ತಿರತ್ತಪ್ಪ ಅಂದರೆ ಸ್ಕೂಲ್ಗೆ ಮಕ್ಕಳು ಕಮ್ಮಿ ಬರ್ತಿರ್ತಾರೆ ಸೊ ಅದಕ್ಕೆ ಅವ್ರು ಯೋಚನೆ ಮಾಡ್ತಾರೆ ಯಾಕೆ ಸ್ಕೂಲಿಗೆ ಮಕ್ಕಳು ಕಮ್ಮಿ ಬರ್ತಿದ್ದಾರೆ ಸೊ ಅದಕ್ಕೊಂದು ರೀಸನ್ ಇರಬೇಕಲ್ಲ ಏನು ಕಾರಣ ಅಂತ ಅವ್ರು ಹುಡುಕ್ದಾಗ ಅಲ್ಲೇನಾಗ್ತಿದೆ ಏನಾಗ್ತಿದೆ ಅಂದರೆ ಮಕ್ಕಳಿಗೆ ಒಂದು ಹೊತ್ತಿನ ಊಟಕ್ಕೆ ಇಲ್ದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಶಾಲೆ ಬರೋದಕ್ಕೆ ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ ಅದಕ್ಕೆ ಕಾಮರಾಜ್ ಅವ್ರು ಏನು ತಿಂಕ್ ಮಾಡ್ತಾರೆ ಸೊ ನಾವೇ ಮಧ್ಯಾಹ್ನ ಬಿಸಿ ಊಟ ಕೊಟ್ಬಿಟ್ರೆ ಮಕ್ಕಳು ಕೆಲಸದ್ ಬಿಟ್ಟು ಕೆಲಸಕ್ಕೆ ಹೋಗೋದು ಬಿಟ್ಟು ಶಾಲೆಗೆ ಬರ್ತಾರೆ ಅಂಥೇಳಿ ಏನು ಮಾಡ್ತಾರೆ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಯಾವ ಪರ್ಪಸಿಗಪ್ಪ ಅಂದರೆ ಸ್ಕೂಲ್ ಎನ್ರೋಲ್ಮೆಂಟ್ ಸಂಬಂಧ ಆಗಿ ಸೊ ಸ್ಕೂಲಲ್ಲಿ ಏನಂದರೆ ಮಕ್ಕಳಿಗೆ ಎನ್ರೋಲ್ಮೆಂಟ್ ಮಾಡೋದು ಸಂಬಂಧವಾಗಿ ಅದೇನು ಮಾಡ್ತಾರೆ ಮಾಡ್ತಾರಂದರೆ ಮಿಡ್ ಡೇ ಮೀಲ್ ಸ್ಕೀಮ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅಂದರೆ ಎಮ್ ಜಿ ಆರ್ ಅವರು ಜಾಸ್ತಿ ಮಾಡ್ತಾರೆ ಹತ್ತೊಂಬತ್ತನೂರ ಎಂಬತ್ತೆರಡರಲ್ಲಿ ಎಮ್ ಜಿ ರಾಮಚಂದ್ರನ್ ಅವರು ಇದ್ದಾರಲ್ಲ ಏನು ಮಾಡ್ತಾರಪ್ಪ ಅಂದರೆ ನ್ಯೂಟ್ರಿಷ್ನಲ್ ಫುಡ್ ಸ್ಕೀಮ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡಿರಿ ಈ ಫು ಏನು ಮಿಡ್ ಡೇ ಮೀಲ್ಸ್ಗೆ ಕೊಡ್ತಿರ್ತಾರಲ್ಲ ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಒಂದು ಲೆವೆಲಿಗೆ ಜಾಸ್ತಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ನ್ಯೂಟ್ರಿಷ್ನಲ್ ಫುಡ್ ಸ್ಕೀಮ್ ಅಂತ ಹೇಳ್ತಾರೆ ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಈಗೇನು ನಿಮಗೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಕೊಡ್ತಿರ್ತಾರಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡೋದು ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನ್ಯೂಟ್ರಿಷನ್ ಆ್ಯಡ್ ಮಾಡೋದು ಫಾರ್ ಎಕ್ಸಾಂಪಲ್ ಹಾಲು ಕೊಡೋದಿರ್ಬೋದು ಮೊಟ್ಟೆ ಕೊಡೋದಿರ್ಬೋದು ಆ ಥರದ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾರೆ ಹಾಗಾದರೆ ಈ ಮಿಡ್ ಡೇ ಮೀಲ್ ಸ್ಕೀಮ್ ಫಸ್ಟು ಸ್ಟಾರ್ಟ್ ಯಾರಪ್ಪ ತಮಿಳ್ನಾಡು ನೆಕ್ಸ್ಟ್ ಮಾಡಿದ್ದು ಯಾರಂದರೆ ಗುಜರಾತ್ ಸೊ ನೋಡಿರಿ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡಿದ ಸ್ಟೇಟ್ ಯಾವುದಂದ್ರೆ ಗುಜರಾತ್ ಸೊ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಮಿಡ್ ಡೇ ಮೀಲ್ ಸ್ಕೀಮ್ ಬಂದಿದ್ದು ಯಾವಾಗಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸೊ ನೋಡಿರಿ ನೆನ್ಪಿಟ್ಗೋರಿ ಕರ್ನಾಟಕದಾಗ ಯಾವಾಗ ಬಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಂತು ಅದು ಕೂಡ ಒಂದು ಏನಂದರೆ ಲವ್ ಕ್ಯಾಸ್ಟಲ್ ಅನ್ನೋ ಚಾರಿಟೇಬಲ್ ಟ್ರಸ್ಟ್ ಏನು ಮಾಡ್ತಪ್ಪ ಅಂದರೆ ಇಂಟ್ರೊಡ್ಯೂಸ್ ಮಾಡ್ತು ಅಂಗನವಾಡಿ ಮತ್ತು ಪ್ರೈಮರಿ ಸ್ಕೂಲಲ್ಲಿ ಲವ್ ಕ್ಯಾಸ್ಟಲ್ ಅನ್ನೋ ಒಂದು ಕ್ಯಾ ಚಾರಿಟೇಬಲ್ ಟ್ರಸ್ಟ್ ಏನು ಅಂದರೆ ಮಿಡ್ ಡೇ ಸ್ಕೀ ಮಿಡ್ ಡೇ ಮೀಲ್ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತು ಸೊ ಈಗ ನಾವು ಮಿಡ್ ಡೇ ಮೀಲ್ ಸ್ಕೀಮ್ ನೋಡಿದ್ವಿ ಸೊ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಮಿಡ್ ಡೇ ಮೀಲ್ ಸ್ಕೀಮ್ ಇದೆಯಲ್ಲ ಅದನ್ನು ಯಾರ್ಯಾರಿಗೆ ಕವರ್ ಮಾಡ್ತಾರೆ ಅಂದರೆ ಫಸ್ಟ್ ಆಫ್ ಆಲ್ ನೋಡಿರಿ ಈ ಫ ಒಂದರಿಂದ ಎಂಟನೇ ಒಂದರಿಂದ ಆರನೇ ತರಗತಿವರೆಗೂ ಮತ್ತು ಏಳರಿ ಮತ್ತು ಏಳರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ನ ಕೊಡ್ತಾರೆ ಸೊ ಇದರಲ್ಲಿ ಯಾರ್ಯಾರು ಅಂದರೆ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಇರ್ಬೋದು ಎಡೆಡ್ ಸ್ಕೂಲ್ ಇರ್ಬೋದು ಮದ್ರಾಸಾದಿರ್ಬೋದು ಈ ಥರದ್ದೆಲ್ಲನೂ ಪ್ರೊವೈಡ್ ಮಾಡ್ತಾರೆ ಸೊ ಇದರಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಆಲ್ಮೋಸ್ಟ್ ಒನ್ ಒನ್ ಸಿಕ್ಸ್ ಮಿಲಿಯನ್ ಅಂದರೆ ಲೆವೆನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಪೀಪಲ್ಸ್ ಬರ್ತಾರೆ ನೆಕ್ಸ್ಟ್ ಇದರ ಅಬ್ಜೆಕ್ಟಿವ್ ನೋಡಿರಿ ಏನು ಮಿಡ್ ಡೇ ಮೀಲ್ ಸ್ಕೀಮ್ದು ಅಬ್ಜೆಕ್ಟಿವ್ ಅಂದರೆ ಫಸ್ಟ್ ನಾವು ಏನು ಮಾಡೋದಂದರೆ ಹಂಗಾರ್ ಮತ್ತು ನ್ಯೂಟ್ರಿಷನ್ ಸೊ ಹಂಗರ್ ಅಂದರೆ ಹಸಿವು ನ್ಯೂಟ್ರಿಷನ್ ಅಂದರೆ ಅಪೋಷಕಾಂಶತೆ ಸೊ ನೋಡ್ರಿ ಇದರ ಅಬ್ಜೆಕ್ಟಿವ್ ಹೆಂಗಿದೆ ಅಂದರೆ ಫಸ್ಟ್ ಒಂದು ಹಸಿವು ಕಮ್ಮಿ ಮಾಡೋದು ಅದ್ರ ಜೊತೆಗೆ ಏನು ಮಾಡೋದಪ್ಪ ಅಂದರೆ ಪೋಷಕಾಂಶ ಲೆವೆಲ್ ಅಪೋಷಕಾಂಶ ಏನಿದೆಯಲ್ಲ ಅದನ್ನು ಕೂಡ ಕಮ್ಮಿ ಮಾಡೋದು ಜೊತೆಗೆ ಏನಂದರೆ ಎನ್ರೋಲ್ಮೆಂಟ್ ಎನ್ರೋಲ್ಮೆಂಟ್ ಆ್ಯಂಡ್ ಅಟೆಂಡೆನ್ಸ್ ಏನು ಎನ್ರೋಲ್ಮೆಂಟ್ ಅಂದರೆ ಸ್ಕೂಲಿಗೆ ಮಕ್ಕಳನ್ನ ಏನು ಮಾಡೋದಪ್ಪ ಅಂದರೆ ಹೆಚ್ಚು ಹೆಚ್ಚು ಬರೋಂಗೆ ಸ್ಟಾರ್ಟ್ ಮಾಡೋದು ಅವ್ರೇನು ಬಂದು ಹಾಜರಾತಿ ಇರ್ಬೋದು ಜೊತೆಗೆ ಅವ್ರೇನು ಶಾಲೆಗೆ ಹಚ್ತಾರಲ್ಲ ಅದಕ್ಕೇನಂತ ಕರಿತಾರೆ ಅಂದರೆ ಎನ್ರೋಲ್ಮೆಂಟ್ ಅಂತ ಕರೀತಾರೆ ಸೊ ಸ್ಕೂಲಿಗೆ ಹೆಚ್ಚು ಹೆಚ್ಚು ಮಕ್ಕಳನ್ನ ಆಕರ್ಷಣೆ ಮಾಡೋದು ಇದ್ರದ್ದು ಇನ್ನೊಂದು ಆಬ್ಜೆಕ್ಟಿವ್ ಇನ್ನೂ ಒಂದು ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಏನು ವಿಲೇಜಲ್ಲಿ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್ ಇರ್ತಾರಲ್ಲಂದರೆ ಈ ನಮ್ಮ ಹಳ್ಳಿಲಿ ಏನಂದರೆ ಗ್ರಾಸ್ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್ ಅಂದರೆ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಡುಗೆಯವ್ರು ಇರ್ಬೋದು ಕಸ ಒಡೆಯವ್ರು ಇರ್ಬೋದು ಅಂಥವ್ರಿಗೆ ಏನು ಮಾಡೋದಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ಕೊಡೋದು ಸೊ ಇನ್ನೊಂದು ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸೊ ಇನ್ನೊಂದು ಏನಪ್ಪ ಇದ್ರ ಆಬ್ಜೆಕ್ಟಿವ್ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಯಾರಿಗೆ ಕೊಡೋದಂದರೆ ಯಾರು ಹಳ್ಳಿಯಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಕೆಲಸ ಕೊಡೋದಕ್ಕೆ ಏನಂದ್ರೆ ಇದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಹಾಗಾದರೆ ಇದು ಆಬ್ಜೆಕ್ಟಿವ್ ಆಯಿತು ನೆಕ್ಸ್ಟ್ ನೋಡಿರಿ ಕ್ವಾಲಿಟಿ ಚೆಕ್ ಏನಿದೆ ಅಂದರೆ ಸೊ ನಾವೇನು ಮಿಡ್ ಡೇ ಮೀಲ್ ಸ್ಕೀಮಲ್ಲಿ ಊಟನ ಅಥವಾ ಫುಡ್ ಗ್ರೇನ್ಸ್ ತೊಗೋತೀವಲ್ಲ ಇವೇನು ಇರ್ತಾವಪ್ಪ ಅಂದರೆ ಅಗ್ಮಾರ್ಕ್ ಕ್ವಾಲಿಫೈಡ್ ಇರ್ತವೆ ಸೊ ನೋಡ್ರಿ ಇಂಪಾರ್ಟೆಂಟ್ ಅಗ್ಮಾರ್ಕ್ ಕ್ವಾಲಿಫೈಡ್ ಇರ್ತವೆ ಸೊ ಯಾವ ಬ್ರ್ಯಾಂಡನ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ಅಗ್ಮಾರ್ಕಿಂದ ಬರುವಂಥ ಬ್ರ್ಯಾಂಡ್ನ ಯೂಸ್ ಮಾಡ್ತೀವಿ ಜೊತೆಗೆ ಏನಂದರೆ ಪ್ರತಿ ಸರಿ ಊಟ ತಯಾರು ಮಾಡಿದಾಗ ಆ ಶಾಲೆಯಲ್ಲಿರುವಂಥ ಎರಡರಿಂದ ಮೂರು ಜನ ಶಿಕ್ಷಕರು ಏನು ಮಾಡಬೇಕಂದ್ರೆ ಆ ಊಟನ ಟೇಸ್ಟ್ ಮಾಡಬೇಕು ಸೊ ನೋಡಿರಿ ಎರಡರಿಂದ ಮೂರು ಜನ ಶಿಕ್ಷಕರು ಏನು ಅಂದರೆ ಆ ಊಟನ ಟೇಸ್ಟ್ ಮಾಡಬೇಕಾಗತ್ತೆ ಜೊತೆಗೆ ನೋಡಿರಿ ಇನ್ನೂ ಒಂದು ಏನಪ್ಪ ಅಂದರೆ ಫುಡ್ ಸೆಕ್ಯೂರಿಟಿ ಏನು ಫುಡ್ ಸೆಕ್ಯೂರಿಟಿ ಅಂದರೆ ಸೊ ಇವಾಗ ಯಾವುದೋ ಒಂದು ಕಾರಣಕ್ಕೆ ರೇಷನ್ ಬರಲಿಲ್ಲ ಸ್ಕೂಲಿಗೆ ಏನಾಗತ್ತಪ್ಪ ಅವತ್ತು ಯಾವುದೇ ಥರನಾದಂಥ ಊಟ ಇರೋಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಊಟ ಇಲ್ಲ ಸೊ ಮಕ್ಳಿಗೆ ಯಾವುದೇ ಥರನಾದ ಊಟ ಸಿಗೋಲ್ಲ ಸೊ ಇವಾಗ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಮಂತ್ ಅಂದರೆ ಬರುವಂಥ ತಿಂಗಳು ಹದಿನೈದನೇ ದಿನಕ್ಕೆ ಏನು ಮಾಡಬೇಕಪ್ಪ ಅವರು ಅಂದರೆ ಆ ತಿಂಗಳಲ್ಲಿ ಏನು ರೇಷನ್ ಆ ದಿನದ ರೇಷನ್ ಏನು ಕಮ್ಮಿ ಆಗಿತ್ತಲ್ಲ ಅದನ್ನೇನು ಮಾಡಬೇಕಂದ್ರೆ ಮಕ್ಕಳಿಗೆ ಕೊಡಬೇಕಾಗುತ್ತೆ ಹಾಗಾಗಿ ಅದೇನಂದರೆ ಫುಡ್ ಸೆಕ್ಯುರಿಟಿ ಇವತ್ತೇನಾದರೂ ಮಿಡ್ ಡೇ ಸ್ಕೀಮ್ ಅಂದರೆ ಮಧ್ಯಾಹ್ನದ ಬಿಸಿ ಊಟ ನಿಮಗೆ ಮಿಸ್ ಆದರೆ ಈ ಉಳಿದಂಥ ರೇಷನ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ತಿಂಗಳು ಬರುವಂಥ ಹದಿನೈದನೇ ತಾರೀಕೊ ಅವರು ಅವ್ರು ನಮಗೆ ಕೊಡಬೇಕಾಗತ್ತೆ ಅದಕ್ಕೆ ಏನಂತ ಕರೆದಿದ್ದಾರೆ ಅಂದರೆ ಫುಡ್ ಸೆಕ್ಯುರಿಟಿ ಅಂತ ಕರೆದಿದ್ದಾರೆ ನೆಕ್ಸ್ಟ್ ನೋಡಿರಿ ರೆಗ್ಯುಲೇಷನ್ ಯಾರು ರೆಗ್ಯುಲೇಷನ್ ಮಾಡ್ತಾರಪ್ಪ ಅಂದರೆ ಎಸ್ ಎಸ್ ಎಮ್ ಸಿ ಅವರು ರೆಗ್ಯುಲೇಷನ್ ಮಾಡ್ತಾರೆ ಸ್ಕೂಲ್ ಸೆಟ್ ಮಾನಿಟರಿಂಗ್ ಕಮಿಟೀಸ್ ಅಂತ ಇದೆ ಸೊ ನೋಡ್ರಿ ಸ್ಕೂಲ್ ಸೆಟ್ಸ್ ಮಾನಿಟರಿಂಗ್ ಕಮಿಟೀಸ್ ಅಂತ ಇದೆ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಈ ಏನು ಊಟ ತಯಾರು ಮಾಡ್ತಿರಲ್ಲ ನೀವು ಅದನ್ನು ಮಾನಿಟರ್ ಮಾಡ್ತಿರ್ತಾರೆ ಅಂದರೆ ಈಗ ಮಿಡ್ ಡೇ ಮೀಲ್ ಸ್ಕೀಮ್ ಅಂದರೆ ಮಧ್ಯಾಹ್ನದ ಊಟ ಇಂಟ್ರೊಡ್ಯೂಸ್ ಮಾಡಿದರು ಅಲ್ಲಿ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಆಯಿತಾ ಅಥವಾ ಅಲ್ಲಿ ಫಂಕ್ಷನ್ ಕರೆಕ್ಟಾಗಿ ಆಗ್ತಿದ್ಯಾ ಊಟ ಚೆನ್ನಾಗಿ ಕೊಡ್ತಿದ್ದಾರಾ ಇಲ್ವಾ ಅನ್ನೋದನ್ನ ಏನು ಮಾಡ್ತಾರಪ್ಪ ಅಂದರೆ ಇವರು ಚೆಕ್ ಮಾಡ್ತಾರೆ ಯಾರು ಎಸ್ ಎಸ್ ಎಮ್ ಸಿ ಅವರು ಚೆಕ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ನ್ಯೂಟ್ರಿಷ್ನಲ್ ಸ್ಟ್ಯಾಂಡರ್ಡ್ ವೆರಿ ಇಂಪಾರ್ಟೆಂಟ್ ಏನು ನ್ಯೂಟ್ರಿಷನಲ್ ಸ್ಟ್ಯಾಂಡರ್ಡಪ್ಪ ಅಂದರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಮಕ್ಳಿಗೆ ಏನು ಮಾಡೋದಂದರೆ ಪ್ರತಿದಿನ ನಾಲ್ಕುನೂರ ಐವತ್ತು ಕ್ಯಾಲ್ರೀಸ್ ಊಟ ಕೊಡೋದು ಜೊತೆಗೆ ಹನ್ನೆರಡು ಗ್ರಾಮ್ ಪ್ರೋಟೀನ್ ಕೊಡೋದು ಸೊ ನೋಡಿರಿ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ಏನು ಮಾಡೋದಪ್ಪ ಅಂದರೆ ಪ್ರತಿದಿನ ನಾಲ್ಕುನೂರ ಐವತ್ತು ಐವತ್ತು ಕ್ಯಾಲ್ರೀಸ್ ಇರುವಂಥ ಊಟ ಕೊಡೋದು ಅದರಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಇರಬೇಕಂದ್ರೆ ಹನ್ನೆರಡು ಗ್ರಾಮ್ ಪ್ರೋಟೀನ್ ಇರಬೇಕು ಅದೇ ಥರನಾಗಿ ಆರನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ಏನು ಮಾಡೋದು ಅಂದರೆ ಸೆವೆನ್ ಹಂಡ್ರೆಡ್ ಗ್ರಾಮ್ ಸೆವೆನ್ ಹಂಡ್ರೆಡ್ ಕ್ಯಾಲರೀಸ್ ಇರೋ ಊಟ ಕೊಡೋದು ಸೊ ಅದರಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಇರಬೇಕಂದ್ರೆ ಟ್ವೆಂಟಿ ಗ್ರಾಮ್ಸ್ ಪ್ರೋಟೀನ್ ಇರಬೇಕಾಗುತ್ತೆ ಸೊ ನೋಡಿರಿ ಏಳನೇ ಕ್ಲಾ ಆರನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ಏನು ಮಾಡೋದಂದರೆ ಪ್ರತಿದಿನ ಏಳ್ನೂರು ಕ್ಯಾಲರೀಸ್ ಇರೋವಂಥ ಊಟ ಕೊಡೋದು ಅದರಲ್ಲಿ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಇರಬೇಕಾಗುತ್ತೆ ಇದೇನಪ್ಪ ಅಂದರೆ ನ್ಯೂಟ್ರಿಷನಲ್ ಸ್ಟ್ಯಾಂಡರ್ಡ್ ಅಂದರೆ ಪೋಷಕಾಂಶ ಎಷ್ಟಿರಬೇಕು ಅಂತ ನೆಕ್ಸ್ಟ್ ನೋಡಿರಿ ಕವರೇಜ್ ಇದರಲ್ಲಿ ಯಾರ್ಯಾರು ಕವರೇಜ್ ಆಗ್ತಿದ್ದಾರೆ ಅಂದರೆ ಗೌರ್ಮೆಂಟ್ ಸ್ಕೂಲ್ಸ್ ಸರ್ಕಾರಿ ಶಾಲೆಗಳು ಆಮೇಲೆ ಗೌರ್ಮೆಂಟಿಂದ ಏಡೆಡ್ ಸ್ಕೂಲ್ಸ್ ಏನಪ್ಪ ಅಂದರೆ ಮದರಸಾಸ್ ಜೊತೆಗೆ ಮದ್ರಾಸಾನ್ ಕೂಡ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೇರಿಸ್ಕೊಂಡಿದ್ದಾರೆ ಸೊ ಇವ್ರಿಗೆಲ್ಲ ಏನಂದರೆ ಇದರಲ್ಲಿ ಯೂನಿವರ್ ಕವರೇಜ್ ಸಿಗುತ್ತೆ ಇನ್ನೊಂದು ಮೇನ್ ಅಬ್ಜೆಕ್ಟಿವಿಟಿ ಏನಂದರೆ ಮಿಡ್ ಮೇಸ್ ಮಿಡ್ ಡೇ ಮೀಲ್ ಸ್ಕೀಮ್ದು ಮಧ್ಯಾಹ್ನದ ಬಿಸಿ ಹುಟ್ಟಿದ್ದು ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಸೊ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಅಂದರೆ ನಾವೇನು ಮಾಡೋದಪ್ಪ ಅಂದರೆ ಪ್ರಾಥಮಿಕ ಶಿಕ್ಷಣ ಇದೆಯಲ್ಲ ಇದನ್ನೇನು ಮಾಡಿದಪ್ಪ ಅಂದರೆ ಸಾರ್ವತ್ರಿಕರಣಗೊಳಿಸೋದು ಅಂದರೆ ಪ್ರತಿಯೊಬ್ಬರು ಏನು ಮಾಡ್ಬೇಕಂದ್ರೆ ಪ್ರಾಥಮಿಕ ಶಿಕ್ಷಣವನ್ನು ತೆಗೆದುಕೊಳ್ಳೇಬೇಕು ಯಾಕಂದರೆ ನೀವು ಪ್ರಾಥಮಿಕ ಶಿಕ್ಷಣ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಗೆ ಏನಾಗತ್ತಪ್ಪ ಅಂದರೆ ಓದೋಕ್ಕೆ ಬರೆಯೋಕ್ಕೆ ಮತ್ತು ಲೆಕ್ಕ ಹಾಕೋಕ್ಕೆ ಬರೋಲ್ಲ ಸೊ ಯಾವ ಮಗುಗೆ ಓದಕ್ಕೆ ಬರೆಯೋಕ್ಕೆ ಲೆಕ್ಕ ಹಾಕೋಕ್ಕೆ ಬರೋಲ್ಲ ಅಂದರೆ ನೆಕ್ಸ್ಟ್ ಸೊಸೈಟಿಯಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ನಾಳೆ ಅವರು ಕೆಲಸಕ್ಕೆ ಹೋದಾಗ ಅವರಿಗೆ ಮೋಸ ಮಾಡ್ಬೋದು ಮತ್ತು ತಪ್ಪಲೆ ಲೆಕ್ಕ ತೋರಿಸ್ಬೋದು ಮತ್ತು ಬೇರೆ ಬೇರೆ ಊರಿಗೆ ಹೋಗ್ಬೋದು ಯಾಕಂದರೆ ಬೋರ್ಡ್ ಓದಕ್ಕೆ ಬರಲ್ಲ ಹಾಗಾಗಿ ಅದಕ್ಕೋಸ್ಕರ ಏನಪ್ಪ ಅಂದರೆ ಪ್ರತಿಯೊಂದು ಮಕ್ಕಳಿಗೂ ನಾವು ಶಿಕ್ಷಣ ಸಿಗಬೇಕಂಥೇಳಿ ಇದನ್ನೇನು ಮಾಡಿದ್ವಿ ಅಂದರೆ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಏನು ಮಾಡೋದಪ್ಪ ಅಂದರೆ ಸಾರ್ವತ್ರೀಕರಣಗೊಳಿಸುವುದು ಅಂತ ಸೊ ನೆಕ್ಸ್ಟ್ ನೋಡ್ರಿ ಇದ್ರ ಜೊತೆಗೆ ಕೆಲವೊಂದಿಷ್ಟು ಚಾಲೆಂಜಸ್ ಕೂಡ ಇದೆ ಏನೇನು ಚಾಲೆಂಜಸ್ ಇದೆಯಪ್ಪ ಅಂದ್ರೆ ಇದರಲ್ಲಿ ಸೊ ನೋಡ್ರಿ ಕರಪ್ಷನ್ ಪ್ರಾಕ್ಟಿಸ್ ಏನು ಕರಪ್ಷನ್ ಪ್ರಾಕ್ಟೀಸಸ್ ಅಂದರೆ ನೋಡಿರಿ ಮಿಡ್ ಡೇ ಸ್ಕೀಮ್ ಅಥವಾ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಕೆಲವೊಂದು ಟೈಮ್ ಏನಂದರೆ ಹಾಲಿಗೆ ಜಾಸ್ತಿ ನೀರು ಹಾಕ್ತಾರೆ ಆಮೇಲೆ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ ಸಾಂಬಾರು ಇರುತ್ತಲ್ಲ ಅದನ್ನು ನೀರು ಸಾಂಬಾರಾಗಿ ಮಾಡ್ತಾರೆ ಅಂದರೆ ರುಚಿಯಾಗಿರಲ್ಲ ಈಗ ಸಾಂಬಾರನ್ನ ಒಳ್ಳೆ ರುಚಿಯಾಗಿ ಮಾಡಿದರೆ ಹುಡುಗರು ಚೆನ್ನಾಗಿ ತಿಂತಾರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಬಟ್ ಏನು ಮಾಡ್ತಾರಪ್ಪ ಅಂದರೆ ರುಚಿಯಾಗಿಲ್ದಂಗೆ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ಅಂದರೆ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ ಜೊತೆಗೇನಪ್ಪ ಅಂದರೆ ಕೆಲವೊಂದು ಟೈಮ್ ಏನು ಇನ್ಸಿಡೆಂಟ್ಸ್ ಬಂದಿದೆ ಅಂದರೆ ಚಪಾತಿ ಬರಿ ಉಪ್ಪು ಕೊಟ್ಟಂಥ ಇನ್ಸಿಡೆಂಟ್ಸ್ ಕೂಡ ಇದೆ ಸೊ ಇದು ಕರಪ್ಷನ್ ಪ್ರಾಕ್ ಪ್ರಾಕ್ಟೀಸ್ ಚಾಲೆಂಜಸ್ ಒಳಗೆ ನೆಕ್ಸ್ಟ್ ನೋಡಿರಿ ಕ್ಯಾಸ್ಟ್ ಬಯಾಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಏನು ಕ್ಯಾಸ್ಟ್ ಬಯಾಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಂದರೆ ಇಲ್ಲಿ ಏನು ಅಂದರೆ ಕೆಲವೊಂದು ಕಡೆಯಲ್ಲಿ ಎಲ್ಲ ಅಲ್ಲ ಸೊ ಕೆಲವೊಂದು ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ ಕಾಸ್ಟ್ ಮತ್ತು ಪರ್ಟಿಕ್ಯುಲರ್ ಜಾತಿ ಮತ್ತು ಕಮ್ಯುನಿಟಿಗೆ ಏನು ಮಾಡೋದಂದ್ರೆ ಒಂದು ಸಾಲಲ್ಲಿ ಕುಂದ್ರಿಸೋದು ಮತ್ತು ಉಳ್ದಂಥವ್ರಿಗೆ ಏನು ಮಾಡೋದಂದ್ರೆ ಇನ್ನೊಂದು ಸಾಲಲ್ಲಿ ಕುಂದ್ರಿಸೋದು ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಅಸ್ಪೃಶ್ಯತೆ ಭಾವ ಉಂಟಾಗುತ್ತೆ ಸೊ ಅವ್ರು ಏನು ತಿಳ್ಕೋತಾರೆ ಒಂದು ಕಡೆ ಕೂತವ್ರು ಏನಂತಾರೆ ಅವರು ಇದ್ದಾರಲ್ಲ ಅವ್ರು ಬೇರೆಯವರು ನಾವು ಬೇರೆಯವರು ಈ ಥರ ಏನಂದರೆ ಅಸ್ಪೃಶ್ಯ ಮನೋಭಾವ ನಾವು ಮಕ್ಕಳಿಂದನೇ ಬೆಳೆಸ್ತಿದ್ವಿ ಅದನ್ನೇನು ಮಾಡಬೇಕಪ್ಪ ಅಂದರೆ ಕಮ್ಮಿ ಮಾಡಬೇಕು ನೆಕ್ಸ್ಟ್ ನೋಡ್ರಿ ಕೋವಿಡ್ ನೈನ್ಟೀನ್ ವೆರಿ ಇಂಪಾರ್ಟೆಂಟ್ ಏನು ಕೋವಿಡ್ ನೈನ್ಟೀನ್ ಅಂದರೆ ಸೊ ನೋಡಿರಿ ನಿಮಗೊತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಅನೌನ್ಸ್ ಮಾಡಿದರು ಆಮೇಲಿಂದ ಸ್ಕೂಲ್ ಸ್ಟಾರ್ಟ್ ಆಗಲಿಲ್ಲ ಅಟ್ಲೀಸ್ಟ್ ಒನ್ ಇಯರ್ ಮತ್ತು ಟೂ ಇಯರ್ಸ್ವರೆಗೂ ಸ್ಕೂಲ್ ಸ್ಟಾರ್ಟ್ ಆಗಲಿಲ್ಲ ಸೊ ಸ್ಕೂಲ್ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಪ್ರತಿದಿನ ಮಧ್ಯಾಹ್ನ ಬರುವಂಥ ಬಿಸಿ ಊಟ ನಮಗೇನಪ್ಪ ಅಂದರೆ ಸಿಗಲಿಲ್ಲ ಸೊ ಈ ಟೈಮಲ್ಲಿ ಏನಾಯ್ತು ಅಂದರೆ ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ ಅವರು ಒಂದೊಂದು ಡಿಸಿಷನ್ ತೊಗೊಂಡ್ರು ಏನು ಮಾಡೋಣ ಅಂದರೆ ಯಾವ ಮಗುಗೆ ನಮಗೆ ಮಧ್ಯಾಹ್ನದ ಬಿಸಿಯೂಟ ಕೊಡೋಕ್ಕಾಗಿಲ್ಲ ಅಂಥವ್ರಿಗೆ ಏನು ಮಾಡೋಣಪ್ಪ ಅಂದರೆ ಡ್ರೈ ರೇಷನ್ನ ಪ್ರೊವೈಡ್ ಮಾಡೋಣ ಅಂತ ಸೊ ಡ್ರೈ ರೇಷನ್ ಅಂದರೆ ಏನಪ್ಪ ಅಂದರೆ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಎಣ್ಣೆ ಇರ್ಬೋದು ಈ ಥರದ ರೇಷನ್ನ ಪ್ರೊವೈಡ್ ಮಾಡೋಣ ಅಂತ ಹೇಳಿದರು ಯಾಕೆ ಅಂದರೆ ಸೊ ನೋಡ್ರಿ ಮಕ್ಕಳು ಸ್ಕೂಲಿಗೆ ಬಂದಿಲ್ಲ ಮೊದಲೇ ಏನಾಗಿದೆ ಅಂದರೆ ಪೋಷಕಾಂಶದ ಕೊರತೆ ಇದೆ ಸೊ ಈ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಲಾಕ್ಡೌನ್ ಇರೋದರಿಂದ ಇನ್ನೂ ಏನಾಗ್ತಿದೆ ಅಂದರೆ ಒಳ್ಳೆಯ ಆಹಾರ ಸಿಗದೆ ಅವ್ರಿಗೆ ಪೋಷಕಾಂಶ ಕೊರತೆ ಜಾಸ್ತಿ ಆಗ್ಬೋದು ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಡ್ರೈ ರೇಷನ್ ಕೊಟ್ಟರು ಸೊ ಇಲ್ಲಿ ಕೂಡ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಈ ಡ್ರೈ ರೇಷನ್ಸ್ ಏನು ಕೊಡ್ತಿದ್ರಲ್ಲ ಇದು ಎಲ್ಲರಿಗೂ ಈಕ್ವಲ್ ಆಗಿ ಸಿಗೋಲ್ಲ ಫಾರ್ ಎಕ್ಸಾಂಪಲ್ ನೋಡಿರಿ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ನಾವು ಏನು ಮಾಡ್ತೀವಿ ಅಂದರೆ ಜಾಸ್ತಿ ಕೆಲಸ ಕೊಡ್ತೀವಿ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಇರ್ತಾರೆ ಗಂಡು ಮಕ್ಕಳು ಕಮ್ಮಿ ಮಾಡ್ತಾರೆ ಸೊ ಅಲ್ಲೇನಾಗ್ತದೆ ಅನ್ಯಕ್ ಅನ್ಇಕ್ವಾಲಿಟಿ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಗಂಡು ಮಕ್ಕಳಿಗೆ ಕೆಲಸ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕಮ್ಮಿ ಕೆಲಸ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಸೊ ಈ ಏನು ಪೋಷಕಾಂಶ ಕೊರತೆ ಇರುತ್ತಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಸೊ ನೀವು ಡ್ರೈ ರೇಷನ್ ಕೊಟ್ಟರು ಕೂಡ ಆ ಪೋಷಕಾಂಶ ಕೊರತೆನ ನೀಗ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಯಾರಿಗಪ್ಪ ಅಂದರೆ ಹೆಣ್ಮಕ್ಕಳಿಗೆ ನೆಕ್ಸ್ಟ್ ನೋಡಿರಿ ಈ ಮಿನೈನ್ಸ್ ಆಫ್ ಮ್ಯಾಲ್ನ್ಯೂಟ್ರಿಷನ್ ಅಂದರೆ ಇಲ್ಲೊಂದು ನಿಮಗೆ ಸರ್ವೆ ಕೊಟ್ಟಿದ್ದಾರೆ ಏನು ಸರ್ವೆ ಅಪ್ಪ ಅಂದರೆ ನಮ್ಮಲ್ಲಿ ಆರು ಮಕ್ಕಳಿಗೆ ಆರು ವರ್ಷದಕ್ಕಿಂತ ಜಾಸ್ತಿ ಇದ್ದ ಮಕ್ಕಳಲ್ಲಿ ಏನಾಗ್ತಿದೆ ಅಂದರೆ ಸೊ ನೋಡಿರಿ ಆರು ವರ್ಷದಕ್ಕಿಂತ ಜಾಸ್ತಿ ಇದ್ದ ಮಕ್ಕಳಲ್ಲಿ ಮೂವತ್ತು ಪರ್ಸೆಂಟ್ ಮಕ್ಕಳು ಏನಾಗಿದ್ದಾರೆ ಅಂದರೆ ಸ್ಟಂಟಿಂಗ್ ಸ್ಟಂಟಿಂಗ್ ಅಂದರೆ ಹೈಟ್ ಕಮ್ಮಿ ಇರೋದು ಮತ್ತು ಐವತ್ತು ಪರ್ಸೆಂಟ್ ಮಕ್ಕಳಲ್ಲಿ ಏನಾಗಿದೆ ಅಂದರೆ ವೇಸ್ಟಿಂಗ್ ಸೊ ನೋಡಿರಿ ಡಾಟಾನ ಏನ್ಪಿಟ್ಬೋರಿ ಆರು ವರ್ಷದಕ್ಕಿಂತ ಹೆಚ್ಚಿಗೆ ಮಕ್ಕಳಲ್ಲಿ ಏನಾಗ್ತಿದೆ ಅಂದರೆ ಮೂವತ್ತು ಪರ್ಸೆಂಟ್ ಜನಕ್ಕೆ ಸ್ಟಂಟಿಂಗ್ ಅಂದರೆ ಬೆಳವಣಿಗೆ ಕುಂಟ ಕುಂಠಿತ ಆಗಿದ್ದಕ್ಕೆ ನಾವೇನಂತ ಅಂದರೆ ಸ್ಟಂಟಿಂಗ್ ಅಂತ ಕರಿತೀವಿ ಇನ್ನಕ್ಕೆ ಐವತ್ತು ಪರ್ಸೆಂಟ್ ಜನಕ್ಕೆ ಏನಾಗಿದೆ ಅಪ್ಪ ಅಂದರೆ ವೇಸ್ಟಿಂಗ್ ವೇಸ್ಟಿಂಗ್ ಅಂದರೆ ಅವ್ರು ಬೆಳವಣಿಗೆ ಆಗೇ ಇಲ್ಲ ಸೊ ಇದನ್ನು ನಾನು ನಿಮಗೆ ಇನ್ನೂ ಕ್ಲಿಯರಾಗಿ ತೋರ್ಸಕ್ಕೆ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿರಿ ಡಯಾಗ್ರಾಮ್ ತೊಗೊಂಡ್ಬಂದಿದ್ದೀನಿ ಇಲ್ಲಿ ಸ್ಟಂಟಿಂಗ್ ಅಂದರೆ ಏನಂದರೆ ಹೈಟಲ್ಲಿ ಬೆಳವಣಿಗೆ ಕುಂಠಿತ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಟಂಟಿಂಗ್ ಅಂತ ಕರಿತೀವಿ ಅದೇ ಥರನಾಗಿ ಬಾಡಿಯಲ್ಲಿ ಏನಾದರೂ ಬೆಳವಣಿಗೆ ಆಗಲಿಲ್ಲ ಸೊ ಅವ್ರ ಎತ್ತರ ಇದ್ದು ಕೂಡ ತೆಳ್ಳಗಿರ್ತಾರಲ್ಲ ಅಂಥವ್ರಿಗೆ ಏನಂತ ಕರಿತೀವಿ ಅಂದರೆ ನಾವು ವೇಸ್ಟಿಂಗ್ ಅಂತ ಕರಿತೀವಿ ಸೊ ನೋಡಿರಿ ನಿಮಗೆ ಗೊತ್ತಾಗಬೇಕು ಡಿಫ್ರೆನ್ಸ್ ಏನು ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಅಂತೇಳಿ ಸ್ಟಂಟಿಂಗ್ ಅಂದರೆ ಬೆಳವಣಿಗೆಯಲ್ಲಿ ಕುಂಠಿತ ಆಗೋದಂದರೆ ಎತ್ತರದಲ್ಲಿ ಕುಂಠಿತ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಟಂಟಿಂಗ್ ಅಂತ ಕರಿತೀವಿ ವೇಸ್ಟಿಂಗ್ ಅಂದರೆ ಅವರು ದಪ್ಪ ಇರಲ್ಲ ಭಾಳ ತೆಳ್ಳಗಿರ್ತಾರಲ್ಲ ಅಂಥವ್ರಿಗೆ ಏನಂತ ಕರಿತೀವಿ ಅಂದರೆ ವೇಸ್ಟಿಂಗ್ ಅಂತ ಕರಿತೀವಿ ಜೊತೆಗೆ ಓವರ್ ವೇಟ್ ಇದ್ರೆ ಅದನ್ನು ಓವರ್ ವೇಟ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ನೋಡಿರಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಾರ ಟ್ವೆಂಟಿ ಟ್ವೆಂಟಿ ಒನ್ ರಿಪೋರ್ಟ್ ಬಂದಿದೆ ಇದರಲ್ಲಿ ಏನಪ್ಪ ಅಂದರೆ ಇಂಡಿಯಾ ಸ್ಥಾನ ಎಷ್ಟಿದೆ ಅಂದರೆ ನೂರ ಒಂದನೇ ಸ್ಥಾನ ಇದೆ ಎಷ್ಟು ದೇಶಗಳ ಪೈಕಿ ಅಂದರೆ ನೂರ ಹದಿನಾರನೇ ಸ್ಥಾನಗಳ ಪೈಕಿ ಸೊ ನೋಡ್ರಿ ನೂರ ಹದಿನಾರು ಸ್ಥಾನಗಳ ನೂರ ಹದಿನಾರು ದೇಶಗಳ ಪೈಕಿ ನಮ್ಮ ಸ್ಥಾನ ಎಷ್ಟಿದೆ ಅಂದರೆ ನೂರ ಒಂದಿದೆ ಅಂದರೆ ನಾವು ತೀರಾ ಕಮ್ಮಿ ಸ್ಟೇಜಲ್ಲಿ ಇದ್ದೀವಿ ನೆಕ್ಸ್ಟ್ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಪ್ರಕಾರ ನಾವೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನೇ ನಮ್ಮ ನ್ಯೂಟ್ರಿಷನ್ ರಿಪೋರ್ಟ್ ಇತ್ತಲ್ಲ ಅದೇ ರಿಪೋರ್ಟ್ ಈಗ ಕಂಟಿನ್ಯೂ ಆಗಿದೆ ಅದರಲ್ಲಿ ಕೂಡ ಕೊಂಚ ಕೂಡ ಬದಲಾವಣೆ ಆಗಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತು ರಿಪೋರ್ಟಲ್ಲಿ ಏನಾಗಿತ್ತು ಅಂದರೆ ಎಂಬತ್ತೆಂಟು ದೇಶ ಇನ್ಕ್ಲೂಡಿಂಗ್ ಇಂಡಿಯಾ ಏನಪ್ಪ ಅಂದರೆ ನಾವು ಕಂಪ್ಲೀಟ್ ಏನು ನರಿಷ್ಮೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಹೋಗ್ಸೋಕ್ಕಾಗಲ್ಲ ಅಂತ ಹೇಳಿದರು ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಮ್ಮಲ್ಲಿ ಏನಂದರೆ ಅಪೋಷಕಾಂಶ ಅಂತ ಇದೆಯಲ್ಲ ಅದನ್ನು ನಾವು ನೀಗ್ಸೋಕ್ಕಾಗಲ್ಲ ಅಂತ ಹೇಳಿದರು ಸೊ ಈಗ ಅದೇ ಸ್ಟೇಟಸ್ ಏನಾಗಿದೆ ಅಂದರೆ ಕಂಟಿನ್ಯೂ ಆಗ್ತಾ ಇದೆ ಸೊ ನೋಡಿರಿ ಮಿಡ್ ಡೇ ಮೀಲ್ ಸ್ಕೀಮು ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು ಯೂನಿವರ್ಸಲ್ ಆಗಿ ಯಾವಾಗಪ್ಪ ಅಂದರೆ ನೈನ್ಟೀನ್ ನೈಂಟಿ ಫೈಯಲ್ಲಿ ಸ್ಟೇಟಲ್ಲಿ ಸ್ಟಾರ್ಟ್ ಮಾಡಿದ್ದು ಸ್ಟೇಟಲ್ಲಿ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ಟಿ ಟು ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದ್ದು ನೈನ್ಟೀನ್ ನೈಂಟಿ ಫೈಯಲ್ಲಿ ಯಾರು ಲಾಂಚ್ ಮಾಡಿದ್ರು ಅಂದರೆ ಮಿನಿಸ್ಟ್ರ್ ಆಫ್ ಎಜುಕೇಷನ್ ಅವರು ಲಾಂಚ್ ಮಾಡಿದ್ರು ಮೇನ್ ಪರ್ಪಸ್ ಏನಂದರೆ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಸೊ ಅದೇ ಥರನಾಗಿ ನೆಕ್ಸ್ಟ್ ನಾವು ಇನ್ನೊಂದು ಟಾಪಿಕ್ ಏನು ನೋಡೋಣಪ್ಪ ಅಂದರೆ ಪೋಷಣ್ ಅಭಿಯಾನ್ ಏನು ಪೋಷಣ ಅಭಿಯಾನ ಅಂದರೆ ಸೊ ನೋಡಿರಿ ಈಗೇನು ಮಿಡ್ ಡೇ ಮೀಲ್ ಸ್ಕೀಮ್ ಇತ್ತಲ್ಲ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ರಿಪ್ಲೇಸ್ ಮಾಡಿ ಪೋಷಣ್ ಅಭಿಯಾನ ಅಂತ ತಂದಿದ್ದಾರೆ ಸೊ ಅದನ್ನು ಯಾವಾಗ ಲಾಂಚ್ ಮಾಡಿದ್ರಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಾಂಚ್ ಮಾಡಿದರು ಸೊ ಇದ್ರ ಉದ್ದೇಶ ಏನಪ್ಪ ಅಂದರೆ ಇದರೊಳಗೆ ಈಗೇನು ಮಾಡ್ತಿದ್ದಾರೆ ಅಂದರೆ ಸಿರಿಧಾನ್ಯಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಮಿಲೆಟ್ಸ್ ಅಂತೀವಲ್ಲ ಅಂಥದ್ದು ಸಿರಿಧಾನ್ಯಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಯಾಕೆ ಧಾನ್ಯಗಳನ್ನ ಇಂಟ್ರಡ್ಯೂಸ್ ಮಾಡಿದ್ರು ಅನ್ನೋದಕ್ಕೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಬಟ್ ಪೋಷಣಾಭಿಯಾನೇ ಅಭಿಯಾನದಲ್ಲಿ ಏನು ಮಾಡಿದ್ರು ಅಂದರೆ ಬರೀ ನಾವು ಅನ್ನ ಸಾಂಬಾರು ಕೊಡೋದಲ್ಲ ಅದ್ರ ಏನಪ್ಪ ಅಂದರೆ ಸಿರಿಧಾನ್ಯಗಳ ಊಟ ಕೂಡ ಕೊಡಬೇಕಂತೇಳಿ ಸಿರಿಧಾನ್ಯಗಳನ್ನು ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ ಸೊ ನೋಡಿರಿ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಾಂಚ್ ಮಾಡಿದರು ಸೊ ಇದನ್ನು ಕೂಡ ಯಾರು ಲಾಂಚ್ ಮಾಡಿದ್ರು ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಲಾಂಚ್ ಮಾಡಿದ್ರು ಇದಕ್ಕೋಸ್ಕರ ಗೌರ್ಮೆಂಟ್ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತಿದ್ದೆ ಅಂದರೆ ಒನ್ ಪಾಯಿಂಟ್ ತ್ರೀ ಒನ್ ಟ್ರಿಲಿಯನ್ ರುಪೀಸ್ನ ಸ್ಪೆಂಡ್ ಮಾಡ್ತಿದೆ ಸೊ ನೋಡಿರಿ ಒನ್ ಪಾಯಿಂಟ್ ತ್ರೀ ಒನ್ ಟ್ರಿಲಿಯನ್ ರುಪೀಸ್ನ ಸ್ಪೆಂಡ್ ಮಾಡ್ತಿದೆ ಆಮೇಲೆ ಕವರೇಜ್ ನೋಡೋದಾದರೆ ಸೊ ಕವರೇಜ್ ನೋಡಿರಿ ಆಗಲೇ ಏನಿತ್ತಪ್ಪ ಅಂದರೆ ನಾವು ಒನ್ ಟು ಸಿಕ್ಸ್ತ್ ಮತ್ತು ಒನ್ ಟು ಫಿಫ್ತ್ ಮತ್ತು ಸಿಕ್ಸ್ ಟು ಏಯ್ಟ್ ಅಂತ ಇತ್ತು ಬಟ್ ಇದರಲ್ಲಿ ಏನು ಕವರೇಜ್ ಮಾಡಿದ್ರಂದರೆ ಮೂರಿಂದ ಐದು ಏಜ್ ಗ್ರೂಪ್ ಯಾರು ಇದ್ದಾರಲ್ಲ ಅವ್ರಿಗೂ ಕೂಡ ಕವರೇಜ್ ಮಾಡಿದ್ದಾರೆ ಮುಂಚೆ ಏನಾಗಿತ್ತು ಅಂದರೆ ಆರಿಂದ ಹನ್ನೊಂದು ವರ್ಷದ ಮಕ್ಕಳು ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಮಕ್ಕಳನ್ನ ಕವರೇಜ್ನ ಒಂದು ಮಾಡಿದರು ಬಟ್ ಇದರೊಳಗೆ ಏನು ಅಂದರೆ ಯಾರು ಮೂರಿಂದ ಐದು ವರ್ಷದ ಮಕ್ಕಳಿದ್ದಾರೆ ಅಂದರೆ ಅಂದರೆ ಯಾರು ಅಂಗನವಾಡಿಗೆ ಹೋಗ್ತಿದಾರಲ್ಲ ಅವ್ರನ್ನೂ ಕೂಡ ಇದರಲ್ಲಿ ಏನಂದರೆ ಕವರೇಜ್ ತೊಗೊಂಡಿದ್ದಾರೆ ಜೊತೆಗೆ ನೋಡಿರಿ ನೆಕ್ಸ್ಟ್ ಆಬ್ಜೆಕ್ಟಿವಿಟಿ ಏನಂದರೆ ನ್ಯೂ ಗಾರ್ಡನ್ಸ್ ಏನು ನ್ಯೂಟ್ರಿಷ್ನಲ್ ಗಾರ್ಡನ್ಸ್ ಅಂದರೆ ಸೊ ನೋಡಿರಿ ಶಾಲೆ ಆವರಣದಲ್ಲಿ ಸ್ವಲ್ಪ ನಿಮಗೇನಂದರೆ ಜಾಗ ಇರುತ್ತೆ ಅಲ್ಲೇನಪ್ಪ ಅಂದರೆ ನೀವು ಹೋದ ಊಟ ಬೆಳೆಸ್ಬೋದು ಅಂಥ ಜಾಗದಲ್ಲಿ ಏನು ಮಾಡೋದಂದ್ರೆ ಕಾಯಿ ಪಲ್ಯ ಇರ್ಬೋದು ಅಥವಾ ಇನ್ನೊಂದಿಷ್ಟು ಬೆಳೆಗಳಿರ್ಬೋದು ಅದನ್ನು ಬೆಳೆಸಿ ಏನು ಮಾಡೋದಂದರೆ ಮಕ್ಕಳಿಗೆ ಹೇಳೋದು ಈ ಈ ಬೆಳೆ ಬೆಳೆದ್ರೆ ಈ ಥರ ಆಗುತ್ತೆ ಅಂತ ಮತ್ತು ಅವ್ರ ಕಡೆಯಿಂದ ಏನು ಮಾಡೋದಪ್ಪ ಅಂದರೆ ಆ ಬೆಳೆ ಬೆಳೆಯೋಕ್ಕೆ ಅವಕಾಶನ ಮಾಡಿಕೊಡೋದು ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಕಲಿಕೆ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಕಲಿತಾರೆ ಮತ್ತು ನಿಮಗೆ ಸ್ಕೂಲ್ ಆವರಣದಲ್ಲಿ ಬೆಳೆಸೋದ್ರಿಂದ ನಿಮಗೆ ನೀರಿನ ಕೊರತೆ ಆಗೋಲ್ಲ ಮತ್ತು ಆ ಬೆಳೆ ಬೆಳೆಯೋಕ್ಕೆ ಏನೇನು ಬೇಕಲ್ಲ ಅದು ಯಾವುದೇ ಥರನಾದಂಥ ಕೊರತೆ ಕೂಡ ಆಗೋಲ್ಲ ಜೊತೆಗೆ ಏನಂದರೆ ಮಕ್ಕಳಿಗೆ ಗೊತ್ತಾಗುತ್ತೆ ನಾವು ಯಾವ ಥರ ಬೆಳೆ ಬೆಳಿಬೇಕು ಅಂತ ಆಮೇಲೆ ಆ ಬೆಳೆ ಏನಿರುತ್ತಪ್ಪ ಅಂದರೆ ಒಳ್ಳೆಯ ಕ್ವಾಲಿಟಿ ಇರುತ್ತೆ ಯಾಕಂದರೆ ಸ್ಕೂಲ್ ಆವರಣದಲ್ಲೇ ಬೆಳೆದಿರುತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ಏನಪ್ಪ ಅಂದರೆ ನಾವೇನು ಮಾಡಿರೋದಂದರೆ ಅಲ್ಲಿರುವಂಥ ರೈತ ಸಂಘದವ್ರನ್ನ ಸ್ಕೂಲಿಗೆ ಆಹ್ವಾನ ಮಾಡೋದು ಯಾಕೆ ರೈತ ಸಂಘದವ್ರನ್ನ ಆಹ್ವಾನ ಮಾಡೋದಂದರೆ ಸೊ ನೋಡಿರಿ ನಾನು ಆಗಲೇ ಹೇಳ್ದಂಗೆ ಈ ಒಂದು ಪೋಷಣ ಅಭಿಯಾನದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಆ ಸಿರಿಧಾನ್ಯಗಳನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಏನು ಮಾಡೋದಪ್ಪ ಅಂದರೆ ಈ ರೈತ ಸಂಘದವ್ರನ್ನ ಸ್ಕೂಲಿಗೆ ಕರೆಯೋದು ಈ ಸಂಘದವ್ರು ಬರೋದ್ರಿಂದ ಏನಾಗುತ್ತೆ ಅಂದರೆ ಅವ್ರ ಮಕ್ಕಳು ಕೂಡ ಅಲ್ಲಿ ಕಲಿಯೋದ್ರಿಂದ ಇನ್ನೂ ಒಳ್ಳೆ ಕ್ವಾಲಿಟಿದು ಏನು ಮಾಡ್ತಾರಪ್ಪ ಅಂದರೆ ಸಿರಿಧಾನ್ಯಗಳನ್ನು ಪ್ರೊವೈಡ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಇದ್ರ ಜೊತೆ ಇನ್ನೂ ಒಂದು ಅಬ್ಜೆಕ್ಟಿವಿಟಿ ಏನಪ್ಪ ಅಂದರೆ ನಾವು ಹೆಚ್ಚೆಚ್ಚು ಏನು ಮಾಡೋದಂದ್ರೆ ಏನಾದರೂ ಖರೀದಿ ಮಾಡೋದಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ವಸಹಾಯ ಗುಂಪುಗಳು ಗುಂಪುಗಳಂತಿರುತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಫೇಮಸ್ ಇರೋ ಸ್ವಸಹಾಯ ಗುಂಪು ಅಂದರೆ ಧರ್ಮಸ್ಥಳ ಗುಂಪು ಅಂತ ಹೇಳ್ತೀವಲ್ಲ ಆ ಥರದ್ದು ಸ್ವಸಹಾಯ ಗುಂಪಿಂದ ಏನಾದರೂ ಪ್ರೊಡಕ್ಟ್ಸ್ ಚೆನ್ನಾಗಿ ಬಂದಿದ್ರೆ ಅದನ್ನು ಕೂಡ ಖರೀದಿ ಮಾಡಿ ಏನ ಮಾಡೋದಪ್ಪ ಅಂದರೆ ಮಕ್ಕಳಿಗೆ ಕೊಡೋದು ಇದರಿಂದ ಏನಾಗುತ್ತೆ ಅಂದರೆ ವಿಲೇಜಲ್ಲಿ ಅಂದರೆ ಹಳ್ಳಿಲಿರುವಂಥ ಸ್ವಸಹಾಯ ಗುಂಪಿನವರಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಊಟ ಸಿಗುತ್ತೆ ನೆಕ್ಸ್ಟ್ ನೋಡಿರಿ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಏನು ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಅಂದರೆ ನಾವು ಕೆಲವೊಂದಿಷ್ಟು ಡಿಸ್ಟ್ರಿಕ್ಸ್ನ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಗುರುತು ಮಾಡಿದ್ವಿ ಏನಿದೆ ಆ್ಯಸ್ಪಿರೇಷ್ನಲ್ ಡಿಸ್ಟ್ರಿಕ್ಸ್ ಅಂದರೆ ಈ ಡಿಸ್ಟಿಕಲ್ಲಿ ಏನಿದೆಯಪ್ಪ ಅಂದರೆ ಮಕ್ಕಳ ನೀವು ಪೋಷಕಾಂಶ ನೋಡಿದಾಗ ಅವರು ಎನೆಮಿಕ್ ಇದ್ದಾರೆ ಎನೆಮಿಕ್ ಅಂದರೆ ಅವ್ರಿಗೆ ರಕ್ತ ಕಮ್ಮಿ ಇಲ್ಲ ಸೊ ಎನೆಮಿಕ್ ಏನು ಡಿಸೀಸ್ ಅಪ್ಪ ಅಂದರೆ ನಿಮ್ಮ ದೇಹದಲ್ಲಿ ಏನಂದರೆ ನಾರ್ಮಲ್ ಎಷ್ಟು ರಕ್ತ ಇರುತ್ತಲ್ಲ ಅಷ್ಟಕ್ಕಿಂತ ಕಮ್ಮಿ ಇದ್ದರೆ ನಾವು ಆ ಪರ್ಸನ್ಗೆ ಏನಂತ ಕರಿತೀವಿ ಅಂದರೆ ಎನೆಮಿಕ್ ಅಂತ ಕರಿತೀವಿ ಸೊ ಅಂಥ ಎನೆಮಿಕ್ ಇರುವಂಥ ಮಕ್ಕಳನ್ನ ಇರುವಂಥ ಜಿಲ್ಲೆ ನಾವೇನಂತ ಕರಿತೀವಿ ಅಂದರೆ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಕರಿತೀವಿ ಸೊ ಆ ಆಸ್ಪಿರೇಷನಲ್ ಆ ಆ ಡಿಸ್ಟ್ರಿಕ್ಸಲ್ಲಿ ಮಕ್ಕಳನ್ನ ಗುರುತು ಮಾಡಿ ಅಲ್ಲೇನು ಮಾಡೋದಪ್ಪ ಅಂದರೆ ಆ ಎನೇಮಿಯಾ ರೋಗ ಇದೆಯಲ್ಲ ಅಂದರೆ ರಕ್ತ ಏನು ಕಮ್ಮಿ ಇದೆಯಲ್ಲ ಅದನ್ನೇನು ಮಾಡೋದು ಅಂದರೆ ವೃದ್ಧಿ ಮಾಡೋದು ಒಳ್ಳೆ ಒಳ್ಳೆ ಆಹಾರ ಕೊಟ್ಟು ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಅಂತ ಮಾಡಿದ್ವಿ ನೆಕ್ಸ್ಟ್ ನೋಡಿರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ತಿಥಿ ಭೋಜನ ಕಾನ್ಸೆಪ್ಟ್ ಅಂತ ಸೊ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ನಮ್ಮಲ್ಲಿ ಸತ್ಮೇಲೆ ತಿಥಿ ಮಾಡ್ತಾರೆ ಅಂತ ಬಟ್ ಈ ತಿಥಿ ಭೋಜನ ಡಿಫ್ರೆಂಟಾಗಿದೆ ಇಲ್ಲೇನು ಮಾಡ್ತಾರಂದರೆ ಸೊ ನೋಡಿರಿ ಒಂದು ಸ್ಕೂಲೊಳಗೆ ಒಂದು ಕಮ್ಯುನಿಟೀಸ್ನ ಕರೆಯೋದು ಫಾರ್ ಎಕ್ಸಾಂಪಲ್ ಸ್ಕೂಲ್ ಹತ್ರ ಇರುವಂಥ ಕಮ್ಯುನಿಟೀಸ್ನ ಕರೆಯೋದು ಅವ್ರು ಏನು ಮಾಡೋದಂದ್ರೆ ಹಬ್ಬದ ಥರ ವಾತಾವರಣ ಸೃಷ್ಟಿ ಮಾಡಿ ಹಬ್ಬದ ಅಡುಗೆನ ಎಲ್ಲರೂ ಕೂಡಿ ಮಾಡೋದು ಸೊ ಒಂದು ವಟಾರದಲ್ಲಿ ಒಂದು ವಟಾರದಲ್ಲಿ ಒಂದು ಸ್ಕೂಲ್ ಇತ್ತು ಆ ಒಟ್ಟಾರದವ್ರನ್ನೆಲ್ಲ ಕರೆದು ಅಲ್ಲಿ ಅವತ್ತು ಏನು ಮಾಡೋದಂದರೆ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಹಬ್ಬದ ಅಡುಗೆ ಮಾಡಿ ಏನು ಮಾಡೋದಪ್ಪ ಅಂದರೆ ಅಲ್ಲಿರುವಂಥ ಮಕ್ಕಳಿಗೆ ಉಣ್ಬಡ್ಸೋದು ಇದರಿಂದ ಏನಾಗುತ್ತೆಂದರೆ ಅಲ್ಲಿರುವಂಥ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ಇವರು ಯಾವ ಥರದ ಬೇಳೆಕಾಳುಗಳು ಅಥವಾ ಫುಡ್ ಗ್ರೇನ್ಸ್ನ ಯೂಸ್ ಮಾಡ್ತಿದ್ದಾರೆ ಅಂತ ಜೊತೆಗೆ ಏನಂದರೆ ಮಕ್ಕಳಿಗೆ ಒಳ್ಳೆ ಊಟ ಕೂಡ ಸಿಗುತ್ತೆ ಸೊ ನೋಡಿರಿ ಇದೊಂದು ಹೊಸ ಕಾನ್ಸೆಪ್ಟ್ ಏನಪ್ಪ ಅಂದರೆ ತಿಥಿ ಭೋಜನ ಕಾನ್ಸೆಪ್ಟ್ ಅಂತ ನೆಕ್ಸ್ಟ್ ನೋಡಿರಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಸೊ ಮುಂಚೆ ಏನಾಗಿತ್ತಂದರೆ ಈ ಅಡುಗೆ ಮಾಡೋರಿರ್ಬೋದು ಹೆಲ್ಪರ್ಸ್ ಇರ್ಬೋದು ಅಡುಗೆ ಮಾಡೋರಿರ್ಬೋದು ಹೆಲ್ಪರ್ಸ್ ಇರ್ಬೋದು ಇವ್ರಿಗೇನಾಕಿತಪ್ಪ ಅಂದರೆ ಅಮೌಂಟು ಡೈರೆಕ್ಟಾಗಿ ಕೊಡ್ತಿದ್ದಿಲ್ಲ ಅವ್ರಿಗೇನು ಮಾಡ್ತಿದ್ರು ಅಂದರೆ ಅಕೌಂಟಿಗೆ ಅಕೌಂಟಿಗೆ ದುಡ್ಡು ಆಗ್ತಿದ್ದಿಲ್ಲ ಸ್ಕೂಲಿಂದನೇ ಕೊಡ್ತಿದ್ರು ಬಟ್ ಇವಾಗ ಪೋಷಣ ಅಭಿಯಾನದಲ್ಲಿ ಏನು ಅಂದರೆ ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ದುಡ್ಡು ಹಾಕೋದು ಇದರಿಂದ ಏನಾಗ್ತಿದೆ ಅಂದರೆ ಸೊ ಯಾರು ಬೆನಿಫಿಷರ್ ಇದ್ದಾರಲ್ಲ ಅವರಿಗೆ ಅಮೌಂಟ್ ಸಿಗ್ತಿರೋದ್ರಿಂದ ಮಧ್ಯೆ ದಲ್ಲಾಳಿಗಳ ಕಮಿಷನ್ ಏನಾಗ್ತಿದೆ ಅಂದರೆ ಕಟ್ ಆಗ್ತಿದೆ ಸೊ ಕರಪ್ಷನ್ ಲೆವೆಲ್ ಕೂಡ ಕಟ್ ಆಗ್ತಿದೆ ನೆಕ್ಸ್ಟ್ ನೋಡಿರಿ ನ್ಯೂಟ್ರಿಷ್ನಲ್ ಎಕ್ಸ್ಪರ್ಟ್ ಸೊ ಏನು ನ್ಯೂಟ್ರಿಷ್ನಲ್ ಎಕ್ಸ್ಪರ್ಟ್ ಅಂದರೆ ಪ್ರತಿಯೊಂದು ಸ್ಕೂಲಿಗೆ ಏನಪ್ಪಾ ಅಂದರೆ ನ್ಯೂಟ್ರಿಷ್ನಲ್ ಎಕ್ಸ್ಪರ್ಟ್ನ ಅಪಾಯಿಂಟ್ ಮಾಡೋದು ಅವ್ರ ಕೆಲಸ ಏನಂದರೆ ಮಕ್ಕಳ ಆರೋಗ್ಯ ಯಾವ ಥರ ಇದೆ ಅವ್ರ ಬಾಡಿ ಮಾಸ್ ಇಂಡೆಕ್ಸ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋದು ಸೊ ನೋಡ್ರಿ ಏನು ಚೆಕ್ ಮಾಡ್ತಾರಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಈ ಬಾಡಿ ಮಾಸ್ ಇಂಡೆಕ್ಸ್ ಅಪ್ಪ ಏನಂದರೆ ಒಂದು ಮಗು ಆರೋಗ್ಯವಾಗಿದೆಯೇ ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಇರುವಂಥ ಕ್ರೈಟೀರಿಯಾ ಏನಪ್ಪ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಸ್ಕೂಲಿಗೆ ಏನು ಮಾಡ್ತಿದಾರಪ್ಪ ಅಂದರೆ ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ನ ಅಪಾಯಿಂಟ್ ಮಾಡ್ತಿದ್ದಾರೆ ಇವ್ರ ಕೆಲಸ ಏನಂದರೆ ಪ್ರತಿ ಸರಿ ಏನು ಮಾಡೋದಂದ್ರೆ ಮಕ್ಕಳು ಚೆನ್ನಾಗಿದ್ದಾರೆ ಇಲ್ವಾ ಅವ್ರ ಬೆಳವಣಿಗೆ ಚೆನ್ನಾಗಿ ಇಲ್ವಾ ಅಥವಾ ಕುಂಠಿತವಾಗಿದೆ ಅನ್ನೋದನ್ನ ಚೆಕ್ ಮಾಡೋದು ನೆಕ್ಸ್ಟ್ ನೋಡ್ರಿ ಸೋಷಿಯಲ್ ಆಡಿಟ್ ಆಫ್ ದ ಸ್ಕೀಮ್ ಏನು ಸೋಷಲ್ ಆಡಿಟ್ ಅಂದರೆ ಅಲ್ಲಿರುವಂಥ ಕಮ್ಯುನಿಟೀಸ್ನ ಕರೆದು ಆಡಿಟ್ ಮಾಡೋದು ಸೊ ಎಷ್ಟು ಪ್ರೊಕ್ಯೂರ್ಮೆಂಟ್ ಮಾಡಿದ್ವಿ ಎಷ್ಟು ಅಲೌಟ್ಮೆಂಟ್ ಆಗಿತ್ತು ಏನೇನೆಲ್ಲ ಖರ್ಚು ಮಾಡಿದ್ವಿ ಅದು ಆಗಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ಏನಂದರೆ ಸೋಷಲ್ ಆಡಿಟ್ ಮುಂಚೆ ಆಡಿಟ್ ಯಾರು ಮಾಡ್ತಿದ್ರು ಅಂದರೆ ಹಿರಿಯ ಅಧಿಕಾರಿಗಳು ಬಂದು ಮಾಡ್ತಿದ್ರು ಬಟ್ ಇವಾಗ ಏನು ಮಾಡೋದಪ್ಪ ಅಂದರೆ ಅಲ್ಲಿರುವಂಥ ಕಮ್ಯುನಿಟೀಸ್ ಅಂದರೆ ಅಲ್ಲಿರುವಂಥ ಜನರನ್ನೇ ಕರೆದುಬಿಟ್ಟು ನಾವೇನು ಮಾಡ್ಸೋದಂದರೆ ಆಡಿಟ್ ಮಾಡ್ಸೋದು ನೆಕ್ಸ್ಟ್ ನೋಡಿರಿ ಇದ್ರ ಜೊತೆಗೆ ಏನಪ್ಪ ಅಂದರೆ ನಾವು ಮಿಲೆಟ್ಸ್ ಅಥವಾ ಏನಂದರೆ ಸಿರಿಧಾನ್ಯನ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ವಿ ಅಂತ ಕೇ ಹೇಳಿದ್ದೆ ಸೊ ನೋಡಿರಿ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ವಿ ಅಂದರೆ ನಮ್ಮ ದೇಶದಲ್ಲಿ ಏನಿದೆ ಅಂದರೆ ಅಪೋಷಕಾಂಶ ಮತ್ತು ಅಣೆಮಿಕ್ ಕಂಡೀಷನ್ ಜಾಸ್ತಿ ಇದೆ ಅಣೆಮಿಕ್ ಅಂದರೆ ಒಳ್ಳೆ ರಕ್ತ ಇಲ್ಲ ಅಥವಾ ರಕ್ತ ಕಮ್ಮಿ ಇದೆ ಅನ್ನೋದಕ್ಕೆ ಸೊ ಜೊತೆಗೆ ನೋಡಿರಿ ಮಲ್ಟಿ ಡೈಮೆನ್ಷನಲ್ ಬೆನಿಫಿಟ್ಸ್ ಅಂತ ಯಾಕೆ ನಾವು ಸಿರಿಧಾನ್ಯಗಳನ್ನ ಇಂಟ್ರಡ್ಯೂಸ್ ಮಾಡಿದ್ವಿ ಅಂದರೆ ಮಲ್ಟಿ ಡೈಮೆನ್ಷನಲ್ ಬೆನಿಫಿಟ್ಸು ಒಂದು ಇದರಿಂದ ಏನಾಗುತ್ತಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆ ಆಹಾರ ಸಿಗುತ್ತೆ ಪೋಷಕಾಂಶ ಸಿಗುತ್ತೆ ಜೊತೆಗೆ ಏನಂದರೆ ಈ ಸಿರಿಧಾನ್ಯಗಳನ್ನು ಬೆಳೆಯೋರು ಯಾರಪ್ಪ ಅಂದರೆ ಲೋಕಲ್ಲಿ ಇರುವಂಥ ರೈತರು ಅಲ್ಲಿರುವಂಥ ಸ್ಥಳೀಯ ರೈತರು ಸೊ ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡೋದ್ರಿಂದ ಅವ್ರ ಎಕನಮಿ ಕೂಡ ಏನಂದರೆ ಜಾಸ್ತಿ ಆಗುತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿರಿ ಈ ಸಿರಿಧಾನ್ಯಗಳಲ್ಲಿ ಅಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರೋಟೀನ್ ಮತ್ತು ಕ್ಯಾಲೋರೀಸ್ ಇರುತ್ತೆ ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರುವಂಥ ಏನಪ್ಪ ಅಂದರೆ ಸಿರಿಧಾನ್ಯಗಳು ಏನೇನಿರುತ್ತೆ ಅಂದ್ರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಮತ್ತು ಕ್ಯಾಲರೀಸ್ ಇರುತ್ತೆ ಜೊತೆಗೆ ನೋಡಿರಿ ವೆ ವೆರಿಡ್ ಅಗ್ರೋ ಕ್ಲೈಮೆಟಿಕ್ ಕಂಡೀಷನ್ಸ್ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಈ ವಾತಾವರಣ ಏನಿದೆಯಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಕೃಷಿಗೆ ಸಂಬಂಧಿಸಿದಂಥ ವಾತಾವರಣ ಏನಿದೆಯಲ್ಲ ಬದಲಾವಣೆ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ಏನಂದರೆ ಈಗ ನೋಡಿರಿ ಸಿರಿಧಾನ್ಯ ಏನಾಗಿಬಿಟ್ಟಿದೆ ಅಂದರೆ ಅಡಾಪ್ಟ್ ಆಗಿಬಿಟ್ಟಿದೆ ಅದೇನು ಕ್ಲೈಮೇಟ್ ಚೇಂಜ್ ಆದರೂ ಕೂಡ ಬೆಳೆ ಬಂದೇ ಬರುತ್ತೆ ಸೊ ಅಲ್ಲಿ ಏನಂದರೆ ಬೆಳೆ ಕಮ್ಮಿ ಆಗೋಲ್ಲ ಹಾಗಾಗಿ ಏನಂದರೆ ಇದು ವೇರಿಡ್ ಅಗ್ರೋ ಕ್ಲೈಮೇಟಿಕ್ ಕಂಡೀಷನ್ಸ್ ಅಂತ ನೆಕ್ಸ್ಟ್ ನೋಡಿರಿ ಭಾರತದವ್ರು ಏನು ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲೀಲಿ ಒಂದು ಪುಷ್ ಮಾಡಿದ್ದಾರೆ ಏನು ಪುಷ್ ಮಾಡಿದಾರಪ್ಪ ಅಂದರೆ ಎರಡು ಸಾವಿರದ ನೀವು ನೀವೇನು ಮಾಡ್ರಿಪ್ಪ ಅಂದರೆ ಇಂಟರ್ನ್ಯಾಷನಲ್ ಇಯರ್ಸ್ ಆಫ್ ಮಿಲೆಟ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನ ನೀವು ಸಿರಿಧಾನ್ಯಗಳ ವರ್ಷ ಮಾಡಿರಿ ಅಂತ ಅವರಿಗೆ ಪುಷ್ ಮಾಡಿದ್ದಾರೆ ಅವರು ಕೂಡ ಏನಂದರೆ ಯುನೈಟೆಡ್ ನೇಷನ್ ಜನರಲ್ ಅವರು ಒಪ್ಪಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷನ ಏನಂತ ಘೋಷಣೆ ಮಾಡಿದಾರಪ್ಪ ಅಂದರೆ ಇಂಟರ್ನ್ಯಾಷನಲ್ ಇಯರ್ಸ್ ಆಫ್ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಸೊ ನೋಡಿರಿ ನಾವು ಈ ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಬಗ್ಗೆ ತಿಳ್ಕೊಂಡ್ವಿ ಜೊತೆಗೆ ಪೋಷಣ ಅಭಿಯಾನ ಬಗ್ಗೆ ತಿಳ್ಕೊಂಡ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು